ಏನು ಇನ್ನೂರೈವತ್ತು ರೂಪಾಯಿ ಶುರು ಮಾಡಿದ್ದು ನನ್ನ ಕಿರಿಯರು ಪರ್ ಡೇಗೆ ಅವಾಗ ಹಂಗೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ದಾಗ ನಾನು ಇಲ್ಲಿ ಗೋಪಾಲ್ ಥಿಯೇಟ್ರ ಹತ್ರ ನಾನು ಮನೆಯಿಂದ ಕದ್ದು ಓಡ್ ಬಂದಾಗ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದೆ ಅಲ್ಲಿ ಆ್ಯಂಡ್ ಅಲ್ಲೇ ನಂಗೆ ದುಡ್ಡು ಅವರು ಊಟ ಕೊಡ್ತಿದ್ರು ಮುಲಗಾಗಿ ಜಾಗ ಕೊಡ್ತಿದ್ರು ಹಿಂದ್ಗಡೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇತ್ತು ಸೆರಾಮಿಕ್ ಟ್ಯೂಬ್ಗಳನ್ನ ತಯಾರಿಸ್ತಿದ್ರು ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಬೇಕಾಗಿತ್ತು ಸಿಮೆಂಟ್ ಮಿಕ್ಸ್ ಮಾಡ್ತಾರಲ್ಲ ಆ ಥರ ಅದಕ್ಕೆ ಪರ್ ಡೇ ನನಗೆ ಟೆನ್ ರುಪೀಸ್ ಕೊಡ್ತಿದ್ರು ಅದಕ್ಕೆ ಒಂದು ಒನ್ ಅವರ್ ಟೂ ಅವರ್ಸ್ ಮಿಕ್ಸ್ ಮಾಡ್ಬೇಕನ್ನು ಅದಾದಮೇಲೆ ಪಕ್ಕದಲ್ಲಿ ಯಶವಂತಪುರದಲ್ಲಿ ಬಸ್ ಡಿಪೋ ಇದೆ ಆ ಡಿಪೋದಲ್ಲಿ ಬಸ್ ಕ್ಲೀನ್ ಮಾಡ್ತಿದ್ದೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಅರ್ಲಿ ಮಾರ್ನಿಂಗ್ ಬಸ್ಗಳೆಲ್ಲ ಹೊರಡೋಕ್ಕಿಂತ ಮುಂಚೆ ಬಸ್ಗಳು ಕ್ಲೀನ್ ಮಾಡ್ತಿದ್ದೆ ಆ ಬಸ್ ಕ್ಲೀನ್ ಮಾಡಕ್ಕೆ ಪರ್ ಬಸ್ಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತಿದ್ರು ಅದೊಂದು ಮಾಡ್ತಿದ್ದೆ ಆಮೇಲೆ ಅಲ್ಲಿಂದ ಗಾರ್ಮೆಂಟ್ಸ್ ಹೋದೆ ಅಲ್ಲಿ ಆಫೀಸ್ ಬಾಯ್ ಆಗಿದ್ದೆ ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದೆ ಐದು ಸಾವಿರ ರೂಪಾಯಿ ಸಿನಿಮಾಗೆ ಬಂದ ಮೇಲೆ ನಿಮ್ಮ ಫಸ್ಟ್ ಪೇಮೆಂಟ್ ಸಿನಿಮಾಗ ಬಂದಮೇಲೆ ಫಸ್ಟ್ ಪೇಮೆಂಟ್ ಮಾದೇಶ ನನ್ನ ಫಸ್ಟ್ ಫಿಲ್ಮು ಮಾದೇಶದಲ್ಲಿ ಐ ಥಿಂಕ್ ನನಗೆ ನೆನಪಿರೋ ಪ್ರಕಾರ ಐದು ಸಾವಿರ ರೂಪಾಯಿ ಕೊಟ್ಟಿದ್ರು ಅನಿಸುತ್ತೆ